ಸರ್ಕಾರ ಬಂದು ಇನ್ನು ಒಂದೂವರೆ ವರ್ಷ ಆಗಿದೆ. ಈ ಸಂದರ್ಭದಲ್ಲೇ ಬರ್ತಾ ಇದ್ದಾಗೇನೆ ಹಣ ಮಾಡುವಂತಹ ಒಂದೇ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ವಿಶೇಷವಾಗಿ ಪರಿಶಿಷ್ಟ ವರ್ಗದವರಿಗೆ ನೀಡುವಂತಹ ವಾಲ್ಮೀಕಿ ನಿಗಮ ಏನಿದೆ ಅಲ್ಲಿ 100 ಕೋಟಿ ರೂಪಾಯಿಗಳ ಹಗರಣವನ್ನು ಮಾಡಿರುವಂಥದ್ದನ್ನು ಅವರೇ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಯಾವ ಧೈರ್ಯದ ಮೇಲೆ ಬಡವರಿಗೆ ಕೊಟ್ಟಿರುವಂಥ ಹಣವನ್ನು ನೇರವಾಗಿ ಚುನಾವಣೆಗೋಸ್ಕರವಾಗಿ ಬೇರೆ ಬೇರೆ ಫೇಕ್ ಅಕೌಂಟ್ಗೆ ತೆಗೆದುಕೊಳ್ಳುವಂಥ ಒಂದು ಕಾರ್ಯವನ್ನು ಮಾಡಿರುವಂಥದ್ದು ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗಿದೆ. ಅದರ ಜೊತೆಯಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾವೆಲ್ಲರೂ 30 ವರ್ಷದಿಂದ ಸದಸ್ಯರಾದಂಥವರೇ, ಆದರೆ ನಮ್ಮ ಜೀವನದಲ್ಲಿ ಇವತ್ತೊಂದು ಒಂದು ಸಣ್ಣ ಬ್ಲ್ಯಾಕ್ ಸ್ಪಾಟ್ ಇಲ್ಲದೆ ನಮ್ಮ ಬದುಕನ್ನ ನಡೆಸ್ತೇವೆ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥವರೇ ಇವತ್ತು ಅವರ ಕುಟುಂಬದವರಿಗೆ ಆ ನಿವೇಶನಗಳನ್ನು ಮಂಜೂರಾತಿ ಮಾಡಿರೋದು ಅಕ್ರಮ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆಗಳಲ್ಲಿ ವಿಚಾರಗಳು ಬರ್ತಾ ಇದೆ. ಸೊ ಈ ವಿಚಾರಗಳನ್ನು ಇಟ್ಕೊಂಡು ಇವತ್ತು ರಾಜ್ಯದ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅವರು, ಅಶೋಕ್ ಅವರ ನೇತೃತ್ವದಲ್ಲಿ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇರುವಂಥದ್ದು ಜನಸಾಮಾನ್ಯರಿಗೆ ಇದರ ಅರಿವನ್ನು ಉಂಟು ಮಾಡಿಕೊಡೋ ಮುಖಾಂತರದಲ್ಲಿ ರಾಜ್ಯವನ್ನು ಉಳಿಸಬೇಕು, ರಾಜ್ಯದ ಬೊಕ್ಕಸವನ್ನು ಉಳಿಸಬೇಕು, ರಾಜ್ಯದಲ್ಲಿ ಆಗ್ತಾ ಇರುವಂಥ ಒಂದು ಅಕ್ರಮಗಳನ್ನು ಮತ್ತು ವಿಶೇಷವಾಗಿ ಭ್ರಷ್ಟಾಚಾರದ ವಿಚಾರಗಳನ್ನು ಜನಸಾಮಾನ್ಯನಿಗೆ ಅರಿವನ್ನು ಉಂಟು ಮಾಡುವಂಥ ಒಂದು ಕಾರ್ಯವನ್ನು ಈಗ ನಡೀತಾ ಇದೆ. ಥ್ಯಾಂಕ್ ಯು.